ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ವಿಚಾರ ಸಂಬಂಧಪಟ್ಟಂತೆ ಇಂದು ಲೋಕಾವಿಚಾರಣೆಗೆ ಸ್ನೇಹಮಯಿ ಕೃಷ್ಣ ಹಾಜರಾಗ್ತಾರೆ. ಸಿದ್ದರಾಮಯ್ಯ ವಿರುದ್ಧ ದೂರನ್ನ ನೀಡಿದ್ರು ಸ್ನೇಹಮಯಿ ಕೃಷ್ಣ. ಇಂದು ಸಿಎಂ ಕುಟುಂಬಕ್ಕೆ ನೀಡಿದ 14 ಸೈಟ್ಗಳ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಲಿದ್ದಾರೆ. ಸರ್ವೆ ಮಾಡಿ ಮಹಜರು ಮಾಡಿಸಲಿದ್ದಾರೆ ಲೋಕಾಯುಕ್ತ. ಅಂದ್ರೆ 14 ಸೈಟ್ ಏನ್ ವಾಪಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಒಂದು ಮಹಜರನ್ನ ನಡೆಸಿದ್ದಾರೆ. ಮೈಸೂರಿನ ವಿಜಯನಗರ ಬಡಾವಣೆಯಲ್ಲಿ ಸೈಟ್ಗಳನ್ನ ಪಡೆದಿದ್ರು. ದೂರದಾರ ಸ್ನೇಹಮಯಿ ಕೃಷ್ಣ ಸಮ್ಮುಖದಲ್ಲೇ ಆ ಸೈಟ್ಗಳ ಬಗ್ಗೆ ಮಹಜರು ನಡೆಸ್ತಾರೆ. ಈಗಾಗಲೇ ಕೆಸರೆ ಗ್ರಾಮದ ಮೂಲ ಜಮೀನು ಕೂಡ ಮಹಜರು ನಡೆಸಲಾಗುತ್ತೆ. ಮತ್ತೊಂದೆಡೆ ಇಡಿ ಮುಂದೆಯೂ ಕೂಡ ಸ್ನೇಹಮಯಿ ಕೃಷ್ಣ ಹಾಜರಾಗ್ತಾರೆ. ಮೂಡ ಬಹುಕೋಟಿ ಹಗರಣ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಸಲ್ಲಿಸ್ತಾರೆ. ಇಡಿ ವಿಚಾರಣೆಗೆ ಹಾಜರಾಗಿ ದಾಖಲೆಯನ್ನ ಸಲ್ಲಿಸಲಿದ್ದಾರೆ ಸ್ನೇಹಮಯಿ ಕೃಷ್ಣ. ಹೀಗಾಗಿ ಇಡಿ ವಿಚಾರಣೆಗೆ ಒಂದ್ ಕಡೆ ಹೋಗ್ತಾರೆ, ಇನ್ನೊಂದು ಕಡೆ ಲೋಕಾಯುಕ್ತ ಕರೆದಿದ್ದಾರೆ. ಹೀಗಾಗಿ ಅಲ್ಲೂ ಕೂಡ ಅವರು ಹೋಗ್ತಾರೆ, ಅವರನ್ನು ಕೂಡ ವಿಚಾರಣೆ ಮಾಡ್ತಾರೆ. ಅದರ ಜೊತೆಗೆ ಮಹಜರು ಕೂಡ ನಡೆಸ್ತಾರೆ. ಅದು ವಿಜಯನಗರ ಆಗಿರಬಹುದು ಅಥವಾ ಕೆಸರೆ ಗ್ರಾಮದಲ್ಲಿ ಆಗಿರಬಹುದು, ಎರಡೂ ಕಡೆಯೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಒಂದು ಮಹಜರು ನಡೆಸ್ತಾರೆ. ಸಿದ್ದರಾಮಯ್ಯ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದ ದೂರಾರ್ಜನೆ ಕೊಟ್ಟು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 1000 ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದಿದೆ, ಇದ್ರ ಬಗ್ಗೆ ತನಿಖೆ ನಡೆಸಬೇಕು ಅಂತ ನಾನು ದೂರರ್ಜಿ ಕೊಟ್ಟಿದ್ದೆ. ಮತ್ತು ದೂರರ್ಜಿಯೊಂದಿಗೆ 100 ಪುಟಗಳ 500 ಪುಟಗಿಂತ ಹೆಚ್ಚಿನ ದಾಖಲಾತಿಗಳನ್ನು ನಾನು ಕೊಟ್ಟಿದ್ದೆ. ಸೊ ಈ ಹಿನ್ನೆಲೆಯಲ್ಲಿ ನನ್ನ ವಿಚಾರಣೆ ಕರೆದು ಸೊ ಯಾವ್ಯಾವ ಅಂಶಗಳಿಗೆ ಯಾವ್ಯಾವ ದಾಖಲಾತಿಗಳು ಪೂರಕವಾಗಿದೆ ಅಂತೇಳಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿ ಅವ್ರಿಗೆ ಬೇಕಾದ ಎಲ್ಲ ರೀತಿಯ ಸ್ಪಷ್ಟೀಕರಣ ಪಡ್ಕೊಂಡಿದ್ರೆ, ಮತ್ತು ಕನ್ನಡದಲ್ಲಿ ಇದ್ದ ದಾಖಲಾತಿಗಳ ಬಗ್ಗೆಯೂ ಕೂಡ ಅವರು ಕೆಲವು ಕೇಳಿ ಆ ದಾಖಲಾತಿಗಳ ಮೂಲ ದಾಖಲಾತಿಗಳು ಎಲ್ಲಿ ಸಿಗುತ್ತೆ ಅಂತೆಲ್ಲ ಮಾಹಿತಿ ಕೇಳಿದ್ರೆ ಅವ್ರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಕೊಟ್ಟಿದ್ದೀನಿ. ಮತ್ತು ಅವರು ನನ್ನನ್ನು ಹಲವಾರು ರೀತಿಯ ಪ್ರಶ್ನೆಗಳನ್ನು ಕೇಳಿ ಅವ್ರಿಗೆ ಬೇಕಾದಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದಾಖಲಾತಿಗೆ ಸಂಬಂಧಪಟ್ಟಂತೆ ಎಲ್ಲ ಸ್ಪಷ್ಟೀಕರಣ ಪಡ್ಕೊಂಡಿದೆ. ಸಿದ್ದರಾಮಯ್ಯ ಅವರ ಪ್ರಕರಣಕ್ಕೆ ಸಂಬಂಧ ಎಲ್ಲದರ ಬಗ್ಗೆ ಡೀಟೇಲ್ಸ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಾಗರ್. ಸಾಗರ್, ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಕೂಡ ಕರೆದಿದ್ದಾರೆ, ಇಡಿ ಅಧಿಕಾರಿಗಳು ಕೂಡ ಕರೆದಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರನ್ನು. ಮೊದಲನೇದಾಗಿ ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿ ವಿಚಾರಣೆಯನ್ನ ನಡೆಸ್ತಾರೆ, ಏನಾಗಬಹುದು ಇವತ್ತು? ಎಸ್, ಇವೆ ಏನೋ ಮೂಡ ಹಗರಣದ ಮುಂದುವರಿದ ಭಾಗವಾಗಿ ಇಂದು ವಿಜಯನಗರದ ಅಂದ್ರೆ ಮೈಸೂರಿನ ವಿಜಯನಗರದಲ್ಲಿರುವಂತಹ ವಿವಿಧ ಹಂತಗಳಲ್ಲಿರುವಂತಹ 14 ಸೈಟ್ಗಳ ಒಂದು ಮಹಜರು ಕಾರ್ಯ ಇಂದು ನಡೆಯುತ್ತಿದೆ. ಕಳೆದ 2 ದಿನಗಳ ಹಿಂದೆ ಏನೋ ಮೈಸೂರಿನ ಕೆಸರೆ ಗ್ರಾಮದಲ್ಲಿದ್ದಂತಹ ಪಾರ್ವತಿ ಅವರ ಏನೋ ಜಮೀನನ್ನು ಹಸ್ತಾಂತರ ಮಾಡಲಾಗಿತ್ತು. ಆ ಒಂದು ಜಮೀನಲ್ಲೂ ಕೂಡ ಇನ್ನೇನೋ ಕ್ಷಣಗಳಲ್ಲಿ ಏನೋ ಈ ವಿಚಾರವಾಗಿ ಲೋಕಾಯುಕ್ತ ಅಂದ್ರೆ ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ಸ್ನೇಹಮಯಿ ಅಂದ್ರೆ ದೂರದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ಆಗಮಿಸಲಿದ್ದಾರೆ. ಜೊತೆಗೆ ಏನಂದ್ರೆ ನಿನ್ನೆ ಕೂಡ ಈ ಒಂದು ಸ್ಥಳ ಮಹಜರು ಕಾರ್ಯ ನಡಿಬೇಕಿತ್ತು, ಆದ್ರೆ ನಿನ್ನೆ ಸ್ನೇಹಮಯಿ ಕೃಷ್ಣ ಅವರು ಇಡಿ ಕಚೇರಿಗೆ ವಿಚಾರಣೆಗೆ ತೆರಳಿದ್ರು ಮೈಸೂರಿಗೆ, ಮೈಸೂರಿನಿಂದ ಬೆಂಗಳೂರಿಗೆ. ಆ ಕಾರಣಕ್ಕಾಗಿ ಇಂದು ಆ ಒಂದು ಸರ್ವೆ ಕಾರ್ಯ ಮುಂದುವರಿಯಲಿದೆ. ಜೊತೆಗೆ ಏನಂದ್ರೆ ಇಂದು ಬದಲಿ ನಿವೇಶನಗಳನ್ನು ನೀಡಿದಂತಹ ವಿಜಯನಗರದ ಸೈಟ್ಗಳು ಏನೇನಿದ್ದಾವೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಇಂದು ಸ್ಥಳ ಮಹಜರು ಮಾಡಲಾಗ್ತಾ ಇರುವಂತದ್ದು. ಅದರ ಜೊತೆಗೆ ಏನಂದ್ರೆ ಈಗಾಗಲೇ ಏನೋ ಸೈಟ್ಗಳನ್ನು ಕೂಡ ಸಿಎಂ ಪತ್ನಿ ಅವರು ವಾಪಸ್ ನೀಡಿರುವಂತದ್ದು. ಜೊತೆಗೆ ಏನಂದ್ರೆ ಈ ಒಂದು ವಿಚಾರವಾಗಿ ಇದು ಸಾಕಷ್ಟು ಗೊಂದಲಗಳ ನಡುವೆಯೂ ಕೂಡ ಇಂದು ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಜೊತೆಗೆ ಏನಂದ್ರೆ ಸ್ನೇಹಮಯಿ ಕೃಷ್ಣ ಅವರ ಜೊತೆಗೂಡಿ ಈ ಒಂದು ಸರ್ವೆ ಕಾರ್ಯ ಮೈಸೂರಿನ ವಿಜಯನಗರ ಬಡಾವಣೆಯ 14 ಸೈಟ್ಗಳಲ್ಲೂ ಕೂಡ ನಡೀತಾ ಇರುವಂತದ್ದು. ದಿವ್ಯ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.